ಎಲ್ಲರಿಗೂ ನಮಸ್ಕಾರ ಆಧುನಿಕ ಭಾರತದ ಇತಿಹಾಸದಲ್ಲಿ ತುಂಬಾ ಹೆಸರನ್ನ ಮಾಡಿರುವಂತ ಒಬ್ಬ ಗವರ್ನರ್ ಜನರಲ್ ಅನ್ನುವಂತದಾದ್ರೆ ಅದು ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರು ಯಾಕೆ ಅಂತಂದ್ರೆ ಅವರು ಜಾರಿಗೆ ತಂದಂತ ಸಾಕಷ್ಟು ಸುಧಾರಣೆಗಳು ಭಾರತದ ಒಂದು ಇತಿಹಾಸದಲ್ಲಿ ತುಂಬಾ ಮಹತ್ವಪೂರ್ಣವಾದಂತವು ಸೋ ಹಾಗಾಗಿ ಅವರನ್ನ ನಾವು ತುಂಬಾ ಪ್ರಮುಖವಾದಂತ ಗವರ್ನರ್ ಜನರಲ್ ಅಂತ ಭಾವಿಸ್ತೀವಿ सो इली नानीगागले हेळिदागे लॉर्ड विलियम बेंटिंक रवरु 1828 रिंद 35 भारतदल्ली आळ्विकेयन्न नडेसिदंतवरु सो आ संदर्भदल्ली साकष्टु बदलावणेगळन्न सुधारणेगळन्न इली जारिगे तरुवंत प्रयत्नवन्न माडिदंतदु सो अदरल्ली अडमिनिस्ट्रेटिव रिफॉर्म्स आगिरबहुदु शैक्षणिकवागि आगिरबहुदु ಮತ್ತೆ ಆರ್ಥಿಕವಾಗಿ ನ್ಯಾಯಾಂಗದಲ್ಲಿ ಮತ್ತೆ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಅಥವಾ ಮುದ್ರಣಾಲಯದಲ್ಲಿ ಪಬ್ಲಿಕ್ ವರ್ಕ್ಸ್ ಅಲ್ಲಿ ಸೋಶಿಯಲ್ ಫೀಲ್ಡ್ ಅಲ್ಲಿ ಸೊ ಹೀಗೆ ಎಲ್ಲ ಒಂದು ರಂಗದಲ್ಲೂ ಕೂಡ ತಮ್ಮದೇ ಆದಂತ ಒಂದು ಸುಧಾರಣೆಗಳನ್ನು ಜಾರಿಗೆ ತರೋದ್ರ ಮೂಲಕ ತಮ್ಮ ಒಂದು ಛಾಪನ್ನ ಭಾರತದ ಇತಿಹಾಸದಲ್ಲಿ ಮೂಡಿಸಿರುವಂತ ಒಬ್ಬ ಗವರ್ನರ್ ಜನರಲ್ ಅಂತಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರು ಸೊ ಅವರ ಬಗ್ಗೆ ನಾವು ನೋಡುವಂತಹ ಸಂದರ್ಭದಲ್ಲಿ ಭಾರತದ ಇತಿಹಾಸದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ರವರ ಹೆಸರು ಅಜರಾಮರವಾಗುತ್ತೆ ಯಾಕೆ ಅಂತಂದ್ರೆ ಬಿಕಾಸ್ ಹಿ ಇಂಟ್ರೊಡ್ಯೂಸ್ ಸೋ ಮೆನಿ ರಿಫಾರ್ಮ್ಸ್ ಇನ್ ಸೆವರಲ್ ಫೀಲ್ಡ್ಸ್ ಹಲವಾರು ಕ್ಷೇತ್ರಗಳಲ್ಲಿ ಅವರು ಜಾರಿಗೆ ತಂದಂತಹ ಸುಧಾರಣೆಗಳು ಈಗಲೂ ಕೂಡ ನಿರಂತರವಾಗಿ ನಡೀತಾ ಇರೋದ್ರಿಂದ ಅವುಗಳನ್ನು ನಾವು ತುಂಬಾ ಪ್ರಮುಖ ಅಂತ ಭಾವಿಸ್ತೀವಿ ಮತ್ತು ಆ ಸಂದರ್ಭಕ್ಕೆ ಅವು ತುಂಬಾ ಪ್ರಮುಖವಾಗಿದ್ವು ಅನ್ನುವಂಥದ್ದು ಹಾಗಾಗಿ ಅವರನ್ನ ನಾವು ಇತಿಹಾಸದಲ್ಲಿ ಗುರುತಿಟ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಸೊ ದೇ ಆರ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ದೇ ಪ್ಲೇಡ್ ಎ ವೆರಿ ಸಿಗ್ನಿಫಿಕೆಂಟ್ ರೋಲ್ ಇನ್ ಮಾಡರ್ನೈಸಿಂಗ್ ಇಂಡಿಯಾ ಭಾರತವನ್ನು ಆಧುನೀಕರಿಸೋದ್ರಲ್ಲಿ ಆ ಒಂದು ಸುಧಾರಣೆಗಳು ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದ್ವು ಹಾಗಾಗಿ ಅವರು ಇತಿಹಾಸದಲ್ಲಿ ತುಂಬ ಮುಖ್ಯ ಆಗ್ತಾರೆ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಸೊ ಇವರ ಹಿಂದಿನ ಯಾವ ಗವರ್ನರ್ ಜನರಲ್ ಕೂಡ ಮುಖ್ಯವಾಗಿ ಸಾಮಾಜಿಕ ಸಮಸ್ಯೆಗಳನ್ನು ಅಷ್ಟು ಗಂಭೀರವಾಗಿ ತೆಗೆದುಕೊಂಡು ಅದನ್ನು ತೊಡೆದು ಹಾಕುವಂಥ ಒಂದು ಕೆಲಸವನ್ನು ಮಾಡಿರಲಿಲ್ಲ ಫಾರ್ ಎಕ್ಸಾಂಪಲ್ ಸತಿ ಸಿಸ್ಟಮ್ ವಾಸ್ ಅ ಏಜ್ ಓಲ್ಡ್ ಪ್ರಾಕ್ಟೀಸ್ ವಿಚ್ ಇಂಡಿಯನ್ಸ್ ವರ್ ಪ್ರಾಕ್ಟೀಸಿಂಗ್ ಸೊ ಅದಕ್ಕೆ ಇವರು ತಡೆಯನ್ನು ಒಡ್ಡದಂಥ ಒಂದು ಕೆಲಸವನ್ನು ಮಾಡ್ತಾರೆ ಸೊ ಹಾಗಾಗಿ ಹಿ ವಾಸ್ ಅ ವೆರಿ ಬೋಲ್ಡ್ ಪರ್ಸನ್ ಆ್ಯಂಡ್ ವೆರಿ ಡಿಪ್ಲೊಮ್ಯಾಟಿಕ್ ಪರ್ಸನ್ ವೆರಿ ಇಂಟೆಲಿಜೆಂಟ್ ಅಡ್ಮಿನಿಸ್ಟ್ರೇಟಿವ್ ಕ್ವಾಲಿಟೀಸ್ ವರ್ ದೇರ್ ಇನ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಸೊ ಹಾಗಾಗಿ ಹಿ ವಾಸ್ ಅ ಗುಡ್ ಅಡ್ಮಿನಿಸ್ಟ್ರೇಟರ್ ವೆರಿ ಗುಡ್ ಡಿಪ್ಲೊಮ್ಯಾಟ್ ಆ್ಯಂಡ್ ಹಿ ವಾಸ್ ವೆರಿ ಸೆನ್ಸಿಬಲ್ ಆ್ಯಂಡ್ ಹಿ ಟೂ ಡಿಡ್ ಗುಡ್ ಥಿಂಗ್ಸ್ ಫಾರ್ ಇಂಡಿಯಾ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನು ಅವರ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸಲ್ಲಿ ಜಾರಿಗೆ ತಂದಂಥ ಆಡಳಿತಾತ್ಮಕವಾದಂಥ ಸುಧಾರಣೆಗಳಲ್ಲಿ ಮುಖ್ಯವಾದಂಥವು ಯಾವ್ಯಾವು ಅನ್ನುವಂಥದ್ದಾದರೆ ಹಿ ಪ್ರೊವೈಡೆಡ್ ಎಂಪ್ಲಾಯ್ಮೆಂಟ್ ಟು ಇಂಡಿಯನ್ಸ್ ಸೊ ಭಾರತೀಯರಿಗೆ ಏನು ಕೆಲಸ ಉದ್ಯೋಗಾವಕಾಶಗಳನ್ನು ಮಾಡಿಕೊಟ್ಟಂಥದ್ದು ಅವರ ಪ್ರಮುಖವಾದಂಥ ಒಂದು ಸುಧಾರಣೆಯಾಗಿತ್ತು ಅಲ್ಲಿ ದೇರ್ ವಾಸ್ ಎ ಸೆಲ್ಫಿಶ್ ಥಾಟ್ ಆಲ್ಸೋ ಅಲ್ಲಿ ಒಂದು ಆಲೋಚನೆ ಕೂಡ ಇತ್ತು ಅವರಿಗೆ ಅನುಕೂಲವಾಗಲಿ ಅನ್ನುವಂಥ ಆಲೋಚನೆ ಸೊ ಅದು ಏನಪ್ಪ ಅನ್ನುವಂಥದ್ದಾದರೆ ಕಡಿಮೆ ಒಂದು ವೆಚ್ಚದಲ್ಲಿ ಭಾರತೀಯರು ಕೆಲಸಕ್ಕೆ ಸಿಗ್ತಾರೆ ಅನ್ನುವಂಥದ್ದು ಅವರ ಒಂದು ಆಲೋಚನೆಯಾಗಿತ್ತು ಸೊ ಇಲ್ಲಿ ಲಾರ್ಡ್ ಕಾರ್ನ್ವಾಲಿಸ್ನ ಒಂದು ನೀತಿ ಏನಿತ್ತು ಅದನ್ನು ಸಂಪೂರ್ಣವಾಗಿ ಧಿಕ್ಕರಿಸಿ ಅದಕ್ಕೆ ವಿರುದ್ಧವಾದಂಥ ಒಂದು ನೀತಿಯನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಈ ಸಂದರ್ಭದಲ್ಲಿ ಜಾರಿಗೆ ತಂದಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ ಹಾಗಿದ್ರೆ ಲಾರ್ಡ್ ಕಾರ್ನ್ವಾಲಿಸ್ನ ಒಂದು ನೀತಿ ಏನಾಗಿತ್ತು ಅಂತಂದರೆ ಹಿ ವಾಸ್ ನಾಟ್ ಅಪಾಯಿಂಟಿಂಗ್ ಇಂಡಿಯನ್ಸ್ ಇನ್ ದ ಸರ್ವಿಸ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಈಸ್ಟ್ ಇಂಡಿಯಾ ಕಂಪನಿಯ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೆ ಭಾರತೀಯರನ್ನು ತೆಗೆದುಕೊಳ್ಳದೇ ಇರುವಂಥದ್ದು ಲಾರ್ಡ್ ಕಾರ್ನ್ವಾಲಿಸ್ನ ನೀತಿಯಾಗಿತ್ತು ಅದಕ್ಕೆ ವಿರುದ್ಧವಾದಂಥ ಒಂದು ನೀತಿಯನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಅನುಸರಿಸಿದ್ರು ಅಂದರೆ ಎಲ್ಲ ರಂಗಗಳಲ್ಲೂ ಕೂಡ ಭಾರತೀಯರಿಗೆ ಅವಕಾಶವನ್ನು ಮಾಡಿಕೊಟ್ರು ಅನ್ನುವಂಥದ್ದು ಸೊ ಇದಕ್ಕೆ ಕಾರಣಗಳು ಕೂಡ ಇದೆ ಮೂರು ಪ್ರಮುಖವಾದಂಥ ಕಾರಣಗಳು ಏನದು ಅನ್ನುವಂಥದ್ದಾದರೆ ಸ್ಯಾಲ್ರೀಸ್ ಗಿವನ್ ಟು ಯುರೋಪಿಯನ್ಸ್ ವಾಸ್ ಹೈ ದ್ಯಾನ್ ಇಂಡಿಯನ್ಸ್ ಅನ್ನುವಂಥದ್ದು ಭಾರತೀಯರಿಗೆ ಅಂಥ ಸಂಬಳಗಳಲ್ಲಿ ಮೂರ್ನಾಲ್ಕು ಜನರನ್ನು ಅಪಾಯಿಂಟ್ ಮಾಡ್ಕೋಬೋದಾಗಿತ್ತು ಸೊ ಅಂಥ ಡ್ರೈನ್ ಆಫ್ ಗೌರ್ಮೆಂಟ್ ಟ್ರೆಜರಿ ಅನ್ನುವಂಥದ್ದನ್ನು ತಡೆಯೋದಕ್ಕೋಸ್ಕರ ಅವರು ಈ ಆಲೋಚನೆಯನ್ನು ಮಾಡ್ತಾ ಹೋದರು ಸೊ ಟು ಪೇ ಸ್ಯಾಲ್ರಿ ಫಾರ್ ಯುರೋಪಿಯನ್ ಆಫೀಸರ್ಸ್ ಇಸ್ ಮೋರ್ ದ್ಯಾನ್ ಇಫ್ ದೇ ಎಂಪ್ಲಾಯ್ ಇಂಡಿಯನ್ಸ್ ಇಟ್ ವಿಲ್ ಬಿ ಲೋ ಅನ್ನುವಂಥ ಒಂದು ಆಲೋಚನೆ ಅವರಿಗೆ
ಬಂದಂಥದ್ದು. ಇದು ಒಂದು ಕಾರಣ. ಆದರೆ ಎರಡನೇದಾಗಿ, ವಿತ್ ದ ಪ್ಯಾಸೇಜ್ ಆಫ್ ಟೈಮ್ ಸಮ್ ಇಂಡಿಯನ್ಸ್ ಹ್ಯಾವ್ ಅಕ್ವೈರ್ಡ್ ನಾಲೆಡ್ಜ್ ಆಫ್ ಇಂಗ್ಲೀಷ್ ಆ್ಯಂಡ್ ದೇ ಕುಡ್ ವರ್ಕ್ ಇನ್ ಆಫೀಸಸ್. ಸೊ ಇಲ್ಲಿ ಸ್ವಲ್ಪ ಕಾಲ ಅಂದರೆ ಪಾಶ್ಚಿಮಾತ್ಯ ಶಿಕ್ಷಣ ಇದೆಲ್ಲ ಜಾರಿಗೆ ಬಂದ ಮೇಲೆ ಭಾರತೀಯರು ಕೂಡ ಇಂಗ್ಲೀಷಿನ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಆ್ಯಂಡ್ ದೇ ಕ್ಯಾನ್ ವರ್ಕ್ ಇನ್ ಈಸ್ಟ್ ಇಂಡಿಯಾ ಕಂಪನಿ ಅನ್ನುವಂಥ ಕಾನ್ಫಿಡೆನ್ಸು ಬ್ರಿಟಿಷರಿಗೂ ಬಂತು, ಜೊತೆಗೆ ಭಾರತೀಯರಿಗೂ ಬಂತು. ಹಾಗಾಗಿ ಅದು ಒಂದು ಕಾರಣ. ಇನ್ನು ಮೂರನೇದಾಗಿ, ಇಂಡಿಯನ್ಸ್ ವುಡ್ ಬಿ ಪ್ಲೀಸ್ಡ್ ಬೈ ಪ್ರಾಸ್ಪೆಕ್ಟ್ ಆಫ್ ಎಂಪ್ಲಾಯ್ಮೆಂಟ್. ಅವರಿಗೆ ಉದ್ಯೋಗಾವಕಾಶಗಳ ಆಮಿಷವನ್ನು ಒಡ್ಡೋದ್ರ ಮೂಲಕ ಭಾರತೀಯರನ್ನು ದಂಗೆ ಎಳದೇ ಇರೋ ರೀತಿಯಲ್ಲಿ ಇಟ್ಕೋಬಹುದು ಅನ್ನುವಂಥದ್ದು ಕೂಡ ಮೂರನೆಯ ಒಂದು ಕಾರಣವಾಗಿತ್ತು. ಸೊ ಹಾಗಾಗಿ ಆಡಳಿತಾತ್ಮಕವಾಗಿ ಸುಧಾರಣೆಯನ್ನು ಜಾರಿಗೆ ತರಬೇಕು ಅನ್ನುವಂಥ ಸಂದರ್ಭದಲ್ಲಿ ಭಾರತೀಯರನ್ನು ಆಡಳಿತಕ್ಕೆ ಸೇರಿಸ್ಕೊಳ್ಬೇಕು. ಭಾರತೀಯರನ್ನು ಆಡಳಿತಕ್ಕೆ ಸೇರಿಸ್ಕೊಳ್ಳೋದಕ್ಕೆ ಈ ರೀತಿಯಾದಂಥ ಕಾರಣಗಳನ್ನು ಕೂಡ ಕೊಟ್ಟಂತಹ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಸೊ ಇದು ಮೊದಲನೇ ಒಂದು ಸುಧಾರಣೆ. ಆದರೆ ಇನ್ನು ಎರಡನೇದಾಗಿ, ಸೆಟ್ಟಿಂಗ್ ಅಪ್ ಆಫ್ ಸೆಪ್ರೇಟ್ ಬೋರ್ಡ್ ಆಫ್ ರೆವಿನ್ಯೂ. ಹೇಳಿ, ಕೇವಲ ಕಲ್ಕತ್ತಾದಲ್ಲಿ ಮಾತ್ರ ಒಂದು ಬೋರ್ಡ್ ಆಫ್ ರೆವಿನ್ಯೂ ಇತ್ತು. ಸೊ ಈಗ ಕೇವಲ ಬಂಗಾಳವನ್ನು ಮಾತ್ರ ಹೊಂದಿರಲಿಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ, ಬದಲಾಗಿ ಅದರ ಒಂದು ಏನು ಬ್ರಾಂಚಸ್ಸನ್ನು ಎಷ್ಟೋ ಕಡೆ ಅದು ಎಸ್ಟಾಬ್ಲಿಷ್ ಮಾಡಿತ್ತು, ಮತ್ತು ಒಂದೊಂದು ಪ್ರದೇಶವನ್ನು ಕೂಡ ಅದು ತನ್ನ ಹಿಡಿತಕ್ಕೆ ತೆಗೆದುಕೊಂಡಿತ್ತು. ಸೊ ಹಾಗಾಗಿ ದೇರ್ ವಾಸ್ ಎ ವಾಸ್ಟ್ ಟೆರಿಟರಿ ವಿಚ್ ಕೆನ್ ನಾಟ್ ಬಿ ಕಂಟ್ರೋಲ್ಡ್ ಓನ್ಲಿ ಬೈ ಕಲ್ಕತ್ತಾ ಬೋರ್ಡ್ ಆಫ್ ರೆವಿನ್ಯೂ. ಸೊ ಹಾಗಾಗಿ ಅಲಹಾಬಾದಲ್ಲಿ ಒಂದು ಸಪರೇಟ್ ಆದಂಥ ಬೋರ್ಡ್ ಆಫ್ ರೆವಿನ್ಯೂನ ಸೆಟಪ್ ಮಾಡುವಂತಹ ಕೆಲಸವನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಈ ಸಂದರ್ಭದಲ್ಲಿ ಮಾಡಿದ್ರು. ಸೊ ದಿಸ್ ಟೂ ಇಂಪಾರ್ಟೆಂಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ವಿಚ್ ಹೆಲ್ಪ್ಡ್ ವೆರಿ ಮಚ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇನ್ನು ಎಜುಕೇಷನಲ್ ರಿಫಾರ್ಮ್ಸ್ ಅಂತಂದಾಗ 1813 ಜಾರಿಗೆ ಬಂದಿದ್ದಂತಹ ಚಾರ್ಟರ್ ಆ್ಯಕ್ಟನ್ನು, ಮತ್ತು ಅದರಲ್ಲಿರುವಂಥ ಈ 1,00,000 ರೂಪಾಯಿಯನ್ನು ಯಾತಕ್ಕೋಸ್ಕರ ಬಳಸಬೇಕು ಅನ್ನುವಂಥ ಒಂದು ವಿಚಾರವನ್ನು, ಮತ್ತು ಆ ಸಂದರ್ಭದಲ್ಲಿ ನಡೀತಾ ಇದ್ದಂಥ ಓರಿಯೆಂಟಲಿಸ್ಟ್ ಮತ್ತು ಆಂಗ್ಲಿಸಿಸ್ಟ್ ಕಾಂಟ್ರವರ್ಸಿಯನ್ನು ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಎಜುಕೇಷನಲ್ ರಿಫಾರ್ಮ್ಸನ್ನು ಜಾರಿಗೆ ತರುವಂಥ ಪ್ರಯತ್ನವನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಈ ಸಂದರ್ಭದಲ್ಲಿ ಮಾಡ್ತಾರೆ. ಸೊ ಅದರ ಪ್ರತಿಫಲವೇ ಮೆಕಾಲೆಯ ಒಂದು ಮಿನಿಟ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಆ ಒಂದು ಏನು ಕಾಂಟ್ರವರ್ಸಿಯನ್ನು ಸೆಟಲ್ ಮಾಡೋದಕ್ಕೋಸ್ಕರ ಲಾರ್ಡ್ ಮೆಕಾಲೆಯನ್ನು ಲಾ ಮೆಂಬರ್ ಆಗಿ ಭಾರತಕ್ಕೆ ಆಹ್ವಾನಿಸಿ ಅವರನ್ನು ಏನು ಸೊಸೈಟಿ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ನ ಚೇರ್ಮನ್ ಕೂಡ ಮಾಡೋದ್ರ ಮೂಲಕ ಈ ಒಂದು ಏನು ಕಾಂಟ್ರವರ್ಸಿ ಏನಿತ್ತು, ಆಂಗ್ಲಿಸಿಸ್ಟ್ ಮತ್ತು ಓರಿಯೆಂಟಲಿಸ್ಟ್ ಅನ್ನುವಂಥ ಒಂದು ಕಾಂಟ್ರವರ್ಸಿ, ಸೊ ಅದನ್ನು ಸಾಲ್ವ್ ಮಾಡೋದಕ್ಕೆ ಅವರಿಗೆ ಏನು ರಿಕ್ವೆಸ್ಟನ್ನು ಮಾಡ್ಕೊಂಡಂಥದ್ದು. ಸೊ ಆನ್ 2 February 1835 ಹಿ ಸಬ್ಮಿಟೆಡ್ ಹಿಸ್ ರಿಪೋರ್ಟ್. ಆನ್ ದ ಬೇಸಿಸ್ ಆಫ್ ದ್ಯಾಟ್ ರಿಪೋರ್ಟ್ March 7, 1835 ಹಿ ಮೇಡ್ ಎ ರೆಸಲ್ಯೂಷನ್, ಲಾರ್ಡ್ ವಿಲಿಯಂ ಬೆಂಟಿಂಕ್ ಒಂದು ರೆಸಲ್ಯೂಷನನ್ನು ಮಾಡ್ತಾರೆ. ಸೊ ಅದರ ಪ್ರಕಾರ ಫಂಡ್ಸ್ ಮೆಂಟ್ ಫಾರ್ ದ ಎಜುಕೇಷನ್ ವುಡ್ ಬಿ ಬೆಸ್ಟ್ ಎಂಪ್ಲಾಯ್ಡ್ ಆನ್ ಇಂಗ್ಲೀಷ್ ಎಜುಕೇಷನ್ ಅಲೋನ್. ಸೊ ಇಲ್ಲಿ ಇಂಗ್ಲೀಷ್ ಎಜುಕೇಷನ್ಗೆ ಮಾತ್ರ ಅವಕಾಶ ಕೊಡಬೇಕು ಅನ್ನುವಂಥ ವಿಧಿಯನ್ನು ಅದರಲ್ಲಿ ನಮೂದಿಸೋದ್ರ ಮೂಲಕ, ಆಮೇಲೆ ಯುರೋಪಿಯನ್ ಲಿಟ್ರೇಚರ್ ಶುಡ್ ಬಿ ಪ್ರಮೋಟೆಡ್ ಇನ್ ಇಂಡಿಯಾ ಅನ್ನುವಂಥದ್ದು ಕೂಡ ಒಂದು ಪಾಯಿಂಟ್. ಸೊ ಇಂಗ್ಲೀಷ್ ಎಜುಕೇಷನ್ ಮತ್ತು ಯುರೋಪಿಯನ್ ಲಿಟ್ರೇಚರ್ಗೆ ಹೆಚ್ಚಿನ ಒತ್ತಡ ಕೊಡೋದ್ರ ಮೂಲಕ ಆ 1,00,000 ರೂಪಾಯಿಗಳನ್ನು ಖರ್ಚು ಮಾಡಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಲಾಯಿತು. ಸೊ ಈ ಒಂದು ನಿರ್ಧಾರ ಏನಿದೆ ಅದು ಭಾರತದಲ್ಲಿ ಆಧುನಿಕ ಏನು ಶಿಕ್ಷಣ ವ್ಯವಸ್ಥೆಯನ್ನು ಜಾರಿಗೆ ತರುವುದಕ್ಕೆ ಸಹಕಾರವಾಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಸೊ ಈಗಲೂ ಕೂಡ ಸ್ವಲ್ಪ ಮಾಡಿಫಿಕೇಶನ್ಸನ್ನು ಮಾಡಿಕೊಂಡು ಅದೇ ಸಿಸ್ಟಮ್ ಆಫ್ ಎಜುಕೇಷನನ್ನು ನಾವು ಈಗಲೂ ಕೂಡ ಅನುಸರಿಸ್ತಾ ಇರುವಂಥದ್ದನ್ನು ನಾವು ಗಮನಿಸ್ತೀವಿ. ಸೊ ಇಲ್ಲಿ ಅಂಥ ಎಜುಕೇಷನ್ ಸಿಸ್ಟಮನ್ನು ಲಾರ್ಡ್ ಮೆಕಾಲೆ ಮತ್ತು ವಿಲಿಯಂ ಬೆಂಟಿಕ್ ಇಬ್ಬರು ಸೇರಿ ಜಾರಿಗೆ ತಂದಂಥದ್ದು ಯಾತಕ್ಕೆ ಅನ್ನುವಂಥದ್ದಾದರೆ, ಟು ಪ್ರೊಡ್ಯೂಸ್ ಆ್ಯನ್ ಎಜುಕೇಟೆಡ್ ಕ್ಲಾಸ್ ಇಂಡಿಯನ್ ಇನ್ ಬ್ಲಡ್ ಆ್ಯಂಡ್ ಕಲರ್ ಬಟ್ ಇಂಗ್ಲೀಷ್ ಇನ್ ದ ಮ್ಯಾನರ್ಸ್ ಆ್ಯಂಡ್ ಟೇಸ್ಟ್. ಸೊ ಇಲ್ಲಿ ಅವರಿಗೆ ಇಂಗ್ಲೀಷರನ್ನು ಹೊಂದಿಕೊಂಡು ಹೋಗುವಂಥ ಒಂದು ವರ್ಗ ಬೇಕಾಗಿತ್ತು. ಸೊ
ಸೊ ದೇ ಆರ್ ಇಂಡಿಯನ್ಸ್ ಬೈ ಬ್ಲಡ್ ಅಂಡ್ ಕಲರ್ ಬಟ್ ಇಂಗ್ಲೀಷ್ ಇನ್ ಮ್ಯಾನರ್ಸ್ ಅಂಡ್ ಟೇಸ್ಟ್ ಆಲೋಚನೆ ಮತ್ತು ನಡತೆಯಲ್ಲಿ ಇಂಗ್ಲೀಷರಾಗಿರಬೇಕು ಆದರೆ ಅವರು ಇಂಡಿಯನ್ಸ್ ಆಗಿದ್ರು ಕೂಡ ಪರವಾಗಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ಮೆಕಾಲೆ ಮತ್ತು ಲಾರ್ಡ್ ವಿಲಿಯಂ ಬೆಂಟಿಂಕ್ ಇಂಥ ಒಂದು ಕ್ಲಾಸನ್ನು ಸೃಷ್ಟಿ ಮಾಡೋದಕ್ಕೋಸ್ಕರ ಇಂಗ್ಲೀಷ್ ಮೀಡಿಯಮ್ ಆಫ್ ಎಜುಕೇಷನನ್ನು ಅಥವಾ ವೆಸ್ಟರ್ನ್ ಎಜುಕೇಷನನ್ನು ಜಾರಿಗೆ ತಂದಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಎರಡನೇದಾಗಿ ಟು ಪ್ರಿಪೇರ್ ಅನ್ ಎಜುಕೇಟೆಡ್ ಕ್ಲಾಸ್ ಟು ಟೇಕ್ ಅಪ್ ಅಡ್ಮಿನಿಸ್ಟ್ರೇಟಿವ್ ಜಾಬ್ಸ್ ಇನ್ ದ ಕಂಪನಿ. ಸೊ ಇಲ್ಲಿ ಭಾರತೀಯರು ಕಂಪನಿಯ ಆಡಳಿತಾತ್ಮಕ ಹುದ್ದೆಗಳನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಅವರನ್ನು ತಯಾರು ಮಾಡುವಂಥದ್ದಕ್ಕೂ ಕೂಡ ಈ ರೀತಿಯಾದಂಥ ಎಜುಕೇಷನಲ್ ರಿಫಾರ್ಮ್ಸನ್ನು ಜಾರಿಗೆ ತರುವಂಥ ಕೆಲಸವನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಮಾಡಿದಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಇನ್ನು ಅವರ ಫೈನಾನ್ಷಿಯಲ್ ರಿಫಾರ್ಮ್ಸನ್ನು ನಾವು ಗಮನಿಸುವಂಥದ್ದಾದರೆ ವೆನ್ ಹಿ ಕೇಮ್ ಟು ದ ಪವರ್ ಹಿ ವಾಸ್ ಇನ್ಹೆರಿಟೆಡ್ ಎ ಡೆಫಿಸಿಟ್ ಆಫ್ 1 crore rupees. ಸೊ ಇಲ್ಲಿ ಅವ್ರಿಗೆ ಡೆಫಿಸಿಟ್ ಬಡ್ಜೆಟ್ ಇತ್ತು. ಆದರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ಅವರು ಹೇಗೆ ಅದನ್ನು ಕೋಪ್ ಮಾಡಿಕೊಂಡ್ರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಫಾರ್ ದ್ಯಾಟ್ ಮ್ಯಾಟರ್ ಈ ಕಾನ್ಸ್ಟಿಟ್ಯೂಟೆಡ್ 2 committees. ಸೊ ಈ ಒಂದು ಪ್ರಾಬ್ಲಮಿಂದ ಹೊರಬರೋದಕ್ಕೋಸ್ಕರ 2 committees ರಚನೆ ಮಾಡಿದ್ರು. ಒಂದು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಆಫ್ ದ ಗೌರ್ಮೆಂಟ್ನ ಸ್ಟಡಿ ಮಾಡೋದಕ್ಕೋಸ್ಕರ, ಮತ್ತು ಅದರ ಬಗ್ಗೆ ಸಜೆಷನ್ಸನ್ನು ಕೊಡೋದಕ್ಕೆ ಮತ್ತು ಇಂಪ್ರೂವ್ಮೆಂಟನ್ನು ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅನ್ನುವಂಥ ಸಜೆಷನ್ಸನ್ನು ಕೊಡೋದಕ್ಕೋಸ್ಕರ 2 committees ರಚನೆ ಮಾಡಿ ಅದರ ಒಂದು ರಿಪೋರ್ಟನ್ನು ತರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ರು. ಅದರ ಜೊತೆಗೆ ಹೇಗೆ ಹೇಗೆ ಹಣವನ್ನು ಉಳಿಸಬಹುದು ಅನ್ನುವಂಥ ಆಲೋಚನೆ ಕೂಡ ಲಾರ್ಡ್ ವಿಲಿಯಂ ಬೆಂಟಿಂಕ್ ಮಾಡ್ತಾ ಹೋದರು. ಸೊ ಅದರ ಪರಿಣಾಮನೇ ರಿಡಕ್ಷನ್ ಆಫ್ ಎಂಪ್ಲಾಯೀಸ್ ಅಲೋಯನ್ಸ್ ಬೈ ಹಾಫ್. ಸೊ ಇಲ್ಲಿ ಯಾರು ಕೆಲಸ ಮಾಡ್ತಿದ್ರೋ ಅವರಿಗೆ ಏನೇನು ಅಲೋಯನ್ಸಸ್ಸನ್ನು ಕೊಡ್ತಾ ಇದ್ರು ಅದರಲ್ಲಿ ಅರ್ಧವನ್ನು ಕಟ್ ಮಾಡಿದಂಥದ್ದು, ಅರ್ಧ ಭಾಗಕ್ಕೆ ಇಳಿಸಿದಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಸಿನೆಕ್ಯೂರ್ ಜಾಬ್ಸ್ ಅನ್ನುವಂಥ ಒಂದು ಕ್ಯಾಟಗರಿ ಇತ್ತು, ಅಂದರೆ ಅಲ್ಲಿ ಸ್ಯಾಲರಿ ಜಾಸ್ತಿ ಆದರೆ ಕೆಲಸ ಕಡಿಮೆ ಅಂಥ ಒಂದು ಪೋಸ್ಟ್ ಏನಿತ್ತು ಅದೆಲ್ಲವನ್ನು ಕೂಡ ತೆಗೆದುಹಾಕುವಂಥ ಒಂದು ಕೆಲಸವನ್ನು ಮಾಡಿದ್ರು. ಆಮೇಲೆ ಅಪಾಯಿಂಟ್ಮೆಂಟ್ ಆಫ್ ಇಂಡಿಯನ್ಸ್ ಹೂ ವರ್ಕ್ ಡ್ಯಾಟ್ ಫ್ಯಾರ್ ಲೋಯರ್ ಸ್ಯಾಲ್ರೀಸ್ ದ್ಯಾನ್ ದ ಇಂಗ್ಲೀಷ್. ಸೊ ಬ್ರಿಟಿಷರಿಗಿಂತ ತುಂಬ ಕಡಿಮೆ ಸಂಬಳದಲ್ಲಿ ಕೆಲಸ ಮಾಡುವಂಥ ಭಾರತೀಯರಿಗೆ ಅವಕಾಶವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಲಾಯಿತು. ಸೊ ಇದು ಸಾಕಷ್ಟು ಹಣವನ್ನು ಆಡಳಿತಕ್ಕೆ ಉಳಿಸ್ಕೊಡ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಅದರ ಜೊತೆಗೆ ಪ್ರಾವಿನ್ಷಿಯಲ್ ಕೋರ್ಟ್ಸನ್ನು ತೆಗೆದುಹಾಕ್ತಾರೆ. ಪ್ರಾವಿನ್ಷಿಯಲ್ ಕೋರ್ಟ್ಸನ್ನು ತೆಗೆದುಹಾಕೋದ್ರ ಮೂಲಕ ಅದನ್ನು ಅಲ್ಲಿನ ಅಧಿಕಾರಿಗಳಿಗೆ ವಹಿಸಿಕೊಡೋದ್ರ ಮೂಲಕ ಅಲ್ಲೂ ಕೂಡ ಒಂದಷ್ಟು ಹಣವನ್ನು ಉಳಿಸುವಂಥ ಕೆಲಸವನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಈ ಸಂದರ್ಭದಲ್ಲಿ ಮಾಡ್ತಾ ಹೋದರು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇನ್ನು ಅದರ ಜೊತೆಗೆ ವೆರಿಫಿಕೇಷನ್ ಆಫ್ ದ ಕ್ಲೈಮ್ಸ್ ಆಫ್ ಟ್ಯಾಕ್ಸ್ ಫ್ರೀ ಲ್ಯಾಂಡ್ಸ್. ಸೊ ಇಲ್ಲಿ ಈ ಹಿಂದೆ ಇದ್ದಂಥ ಆಡಳಿತ ವರ್ಗ ಏನಿತ್ತು, ಭಾರತೀಯ ಆಡಳಿತ ವರ್ಗ, ಸೊ ಅವ್ರೇನು ಮಾಡ್ತಿದ್ರು ಅಂತಂದರೆ ಜನರು ತಮ್ಮ ಏನು ಸಾಧನೆಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಅಥವಾ ರಾಜರಿಗೆ ಏನಾದರೂ ಸೇವೆಯನ್ನು ಸಲ್ಲಿಸಿದಂಥ ಸಂದರ್ಭದಲ್ಲಿ ಅವರಿಗೆ ರಿವಾರ್ಡ್ ಆಗಿ ಅಥವಾ ಚಾರಿಟಿಯಾಗಿ ಏನು ಭೂಮಿಗಳನ್ನು ಅಥವಾ ಊರುಗಳನ್ನು ಕೊಟ್ಟಂತಹ ಸಂದರ್ಭವನ್ನು ನಾವು ಕಾಣ್ತೀವಿ. ದೇವರ್ ಆಲ್ ಟ್ಯಾಕ್ಸ್ ಫ್ರೀ, ಅವೆಲ್ಲವೂ ಕೂಡ ಗಿಫ್ಟ್ಸ್ ಆಗಿದ್ದರಿಂದ ಅವು ಟ್ಯಾಕ್ಸ್ ಫ್ರೀ ಆಗಿದ್ವು. ದೇವರ್ ಎಕ್ಸಾಮ್ಟೆಡ್ ಫ್ರಮ್ ದ ಟ್ಯಾಕ್ಸ್. ಆದರೆ ಬೆಂಟಿಂಕ್ ಅದರ ಮೇಲೆ ಒಂದು ಇನ್ವೆಸ್ಟಿಗೇಷನನ್ನು ಮಾಡೋದ್ರ ಮೂಲಕ ಅವರಿಗೆ ಆ ಲ್ಯಾಂಡ್ ಹೇಗೆ ಬಂತು, ಯಾಕೆ ಬಂತು ಅನ್ನುವಂಥ ಪ್ರೂಫ್ ಇಲ್ಲದೇ ಇರುವಂಥ ಲ್ಯಾಂಡ್ಗಳನ್ನು ಸರ್ಕಾರಕ್ಕೆ ವಶಪಡಿಸ್ಕೊಳ್ಳೋದ್ರ ಮೂಲಕ ಅದರ ಮೇಲೆ ಒಂದು ರೀಸನಬಲ್ ಅಮೌಂಟ್ ಆಫ್ ಟ್ಯಾಕ್ಸನ್ನು ಹಾಕುವಂಥ ಕೆಲಸವನ್ನು ಮಾಡ್ತಾನೆ. ಸೊ ಅದರಿಂದ ಕೂಡ ರೆವಿನ್ಯೂ ಗೌರ್ಮೆಂಟ್ಗೆ ಬರೋದಕ್ಕೆ ಶುರುವಾಗುತ್ತೆ ಅನ್ನುವಂಥದ್ದು. ಇದು ಇನ್ನೊಂದು ಮುಖ್ಯವಾದಂಥ ಸುಧಾರಣೆ ಜಾರಿಗೆ ತಂದಂಥದ್ದು. ಇನ್ನು ಮಾಳ್ವಾದಲ್ಲಿ ಅಫೀಮಿನ ಒಂದು ಏನು ವ್ಯವಹಾರ ನಡೀತಾ ಇರುತ್ತೆ, ಅಫೀಮಿನ ವ್ಯಾಪಾರ. ಸೊ ಅದರ ಮೇಲೂ ಕೂಡ ಲೈಸೆನ್ಸನ್ನು ಇಶ್ಯೂ ಮಾಡಿ ಕಂಪನಿಗೆ ಅದರಿಂದ ಕೂಡ ಟ್ಯಾಕ್ಸ್ ಬರೋ ರೀತಿಯಲ್ಲಿ, ರೆವಿನ್ಯೂ ಬರೋ ರೀತಿಯಲ್ಲಿ ಮಾಡಿದಂಥದ್ದು ಇನ್ನೊಂದು ಮುಖ್ಯವಾದಂಥ ಒಂದು ಕ್ರಮ. ಲಾರ್ಡ್ ವಿಲಿಯಂ ಬೆಂಟಿಂಕ್ ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಕೊಳ್ಳೋದಕ್ಕೋಸ್ಕರ ಯಾವೆಲ್ಲ ರೀತಿಯ ಕ್ರಮಗಳನ್ನು ತೆಗೆದುಕೊಂಡ್ರು ಅನ್ನುವಂಥದ್ದು ಇಲ್ಲಿ ನಾವು ನೋಡಬೇಕಾಗತ್ತೆ. ಇನ್ನು ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ವಾಯುವ್ಯ ಭಾಗ ಏನಿದೆ, ಸೊ ಆ ಒಂದು ಭಾಗದಲ್ಲಿ ಇಂಪ್ರೂವ್ಮೆಂಟ್ ಆಫ್ ಸಾಯಿಲನ್ನು ಮಾಡ್ತಾರೆ. ಅಂದರೆ ಅಲ್ಲಿರುವಂಥ ಮಣ್ಣಿನ ಪರೀಕ್ಷೆಯನ್ನು ಮಾಡೋದ್ರ ಮೂಲಕ
ಅಲ್ಲಿ ಹೆಚ್ಚಿನ ಒಂದು ರೆವಿನ್ಯೂ ಜಾರಿಗೆ ಬರೋ ರೀತಿಯಲ್ಲಿ ಅಥವಾ ಅಲ್ಲಿ ಹೆಚ್ಚಿನ ರೆವಿನ್ಯೂ ಜನರೇಟ್ ಆಗೋ ರೀತಿಯಲ್ಲಿ ನೋಡ್ಕೊಳ್ಳೋಂಥ ಒಂದು ಸಂದರ್ಭವನ್ನು ನಾವು ಕಾಣ್ತೀವಿ. ಅಂದರೆ ರೆವಿನ್ಯೂ ಸೆಟಲ್ಮೆಂಟ್ ಮೂಲಕ ಅಲ್ಲಿನ ಮಣ್ಣನ್ನು ಸುಧಾರಿಸುವಂಥ ಒಂದು ಕೆಲಸ, ಮಣ್ಣನ್ನು ಸುಧಾರಿಸಿದ ಮೇಲೆ ಅಲ್ಲಿ ಹೆಚ್ಚಿನ ಬೆಳೆಯನ್ನು ಬೆಳೆಯಾಗ್ತಿತ್ತು. ಹೊಸ ರೆವಿನ್ಯೂ ಸೆಟಲ್ಮೆಂಟನ್ನು ಅಲ್ಲಿ ಜಾರಿಗೆ ತರೋದ್ರ ಮೂಲಕ ಹೊಸ ರೀತಿಯಾದಂಥ ರೆವಿನ್ಯೂ ಕಲೆಕ್ಷನ್ ಅನ್ನುವಂಥದ್ದು ಅಲ್ಲಿ ಶುರುವಾಗ್ತಾ ಹೋಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಕೊನೆಯದಾಗಿ ಏನು ಉತ್ಪಾದನೆಯ ಆಧಾರದ ಮೇಲೆ ಭೂಮಿಗಳ ಮೇಲೆ ರೆವಿನ್ಯೂವನ್ನು ಅಥವಾ ಕಂದಾಯವನ್ನು ವಿಧಿಸೋದಕ್ಕೆ ಶುರು ಮಾಡಿದ್ರು. ಆನ್ ದ ಬೇಸಿಸ್ ಆಫ್ ದ ಪ್ರೊಡಕ್ಟಿವಿಟಿ ಆಫ್ ದ ಲ್ಯಾಂಡ್ ಆರ್ ಈಲ್ಡ್ ಆಫ್ ದ ಲ್ಯಾಂಡ್ ದ ರೆವಿನ್ಯೂ ವಾಸ್ ಪೋಸ್ಡ್ ಆನ್ ದ ಲ್ಯಾಂಡ್ಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಏನು ಮೆಷರ್ಸ್ ಟೇಕನ್ ಬೈ ಲಾರ್ಡ್ ವಿಲಿಯಂ ಬೆಂಟಿಂಕ್ ಟು ಕವರ್ ಹಿಸ್ ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇದು ಅವರು ಆರ್ಥಿಕ ಪರಿಸ್ಥಿತಿಯಿಂದ ಮೇಲೆ ಬರೋದಕ್ಕೆ ತೆಗೆದುಕೊಂಡಂಥ ಕೆಲವು ಕ್ರಮಗಳಾದರೆ, ಇನ್ನು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ತೆಗೆದುಕೊಳ್ಳಲಾಯಿತು ಅನ್ನುವಂಥದ್ದಾದರೆ, ಸೊ ಈಗ ನಾವು ಅಬಾಲಿಷನ್ ಆಫ್ ಪ್ರಾವಿನ್ಷಿಯಲ್ ಕೋರ್ಟ್ಸ್ ಅನ್ನುವಂಥದ್ದನ್ನು ಈಗಾಗಲೇ ನೋಡಿದ್ದೀವಿ. ಹಾಗಿದ್ರೆ ಅದರ ಬದಲಾಗಿ ಬೇರೆ ಏನು ವ್ಯವಸ್ಥೆಯನ್ನು ಮಾಡಲಾಯಿತು ನ್ಯಾಯ ವಿತರಣೆಗೆ ಅನ್ನುವಂಥದ್ದಾದರೆ, ಕಮಿಷನರ್ಸ್ ಆ ಒಂದು ಪ್ರದೇಶದ ಕಮಿಷನರ್ಸ್ ಯಾರಿದ್ರು, ಸೊ ಅವರಿಗೆ ಆ ಒಂದು ಅಧಿಕಾರವನ್ನು ಕೊಡೋದ್ರ ಮೂಲಕ ಆ ಒಂದು ಏನು ಜುಡಿಷಿಯಲ್ ಡಿಸಿಷನ್ಸನ್ನು ಅವರೇ ತೆಗೆದುಕೊಳ್ಳಬಹುದಾದಂಥ ಒಂದು ಅಧಿಕಾರವನ್ನು ಕೊಡೋದ್ರ ಮೂಲಕ ತುಂಬ ಖರ್ಚುದಾಯಕವಾಗಿದ್ದಂಥ ಪ್ರಾವಿನ್ಷಿಯಲ್ ಕೋರ್ಟ್ಸನ್ನು ತೆಗೆದುಹಾಕೋ ಒಂದು ಕೆಲಸವನ್ನು ಲಾರ್ಡ್ ವಿಲಿಯಂ ಬೆಂಟಿಂಕ್ ಈ ಸಂದರ್ಭದಲ್ಲಿ ಮಾಡಿದಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ಇಲ್ಲಿ ಮ್ಯಾಜಿಸ್ಟ್ರೇಟ್ಸ್ಗೆ ಎಷ್ಟರವರೆಗೂ ಅಧಿಕಾರವನ್ನು ಕೊಡಲಾಯಿತು ಅನ್ನುವಂಥದ್ದಾದರೆ, 2 ವರ್ಷಗಳ ಒಂದು ಶಿಕ್ಷೆಯನ್ನು ಆ ಒಂದು ಮ್ಯಾಜಿಸ್ಟ್ರೇಟ್ಗಳೇ ವಿಧಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಯಿತು. ಅದರ ಜೊತೆಗೆ ಇಲ್ಲಿ ಇಂಡಿಯನ್ ಜಡ್ಜಸ್ಸನ್ನು ಕೂಡ ಅಪಾಯಿಂಟ್ ಮಾಡಲಾಯಿತು ವಿತ್ ಲಿಮಿಟೆಡ್ ಸ್ಯಾಲರೀಸ್, ಕಡಿಮೆ ಸಂಬಳವನ್ನು ಕೊಡೋದ್ರ ಮೂಲಕ ಭಾರತೀಯ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡಲಾಯಿತು. ಆದರೆ ಆನ್ ಒನ್ ಕಂಡೀಷನ್ ದಟ್ ದೇ ಕೆನಾಟ್ ಟ್ರೈ ಕೇಸಸ್ ಆಫ್ ಅಮೇರಿಕನ್ ಆ್ಯಂಡ್ ಯುರೋಪಿಯನ್ ಸಿಟಿಸನ್ಸ್. ಸೊ ಯಾರಾದರೂ ಅಮೇರಿಕನ್ನರು ಮತ್ತು ಯುರೋಪಿನ ಪ್ರಜೆಗಳ ಕೇಸುಗಳನ್ನು ಅವರು ಡಿಸೈಡ್ ಮಾಡೋ ಹಾಗೆ ಇರಲಿಲ್ಲ, ಅವರಿಗೆ ಪನಿಷ್ಮೆಂಟು ಕೊಡೋ ಹಾಗಿರಲಿಲ್ಲ. ಸೊ ಆ ರೀತಿಯಾದಂಥ ಒಂದು ಕಂಡೀಷನ್ ಮೇಲೆ ಭಾರತೀಯ ನ್ಯಾಯಾಧೀಶರನ್ನು ಕೂಡ ಅಪಾಯಿಂಟ್ ಮಾಡಿಕೊಳ್ಳಲಾಯಿತು ಅನ್ನುವಂಥದ್ದು. ಇನ್ನು ಇನ್ನೊಂದು ಪ್ರಮುಖವಾದಂಥ ಒಂದು ಬದಲಾವಣೆ ಅವರು ಜುಡಿಷಿಯಲ್ ರಿಫಾರ್ಮ್ಸಲ್ಲಿ ಜಾರಿಗೆ ತಂದಿದ್ದು ಅನ್ನುವಂಥದ್ದಾದರೆ, ಜ್ಯೂರಿ ಸಿಸ್ಟಮ್ ಅನ್ನುವಂಥದ್ದನ್ನು ಜಾರಿಗೆ ತರ್ತಾರೆ. ಈ ಜ್ಯೂರಿ ಸಿಸ್ಟಮ್ ಅನ್ನು ಉಪಯೋಗಿಸ್ಕೊಂಡು ಯುರೋಪಿಯನ್ ಜಡ್ಜಸ್ ದೇ ಕ್ಯಾನ್ ಗೆಟ್ ದ ಅಸಿಸ್ಟೆನ್ಸ್ ಆಫ್ ರೆಸ್ಪೆಕ್ಟಬಲ್ ಇಂಡಿಯನ್ಸ್ ಇನ್ ಡಿಸೈಡಿಂಗ್ ದ ಕೇಸಸ್. ಯಾವುದಾದ್ರೂ ಒಂದು ಕೇಸನ್ನು ಡಿಸೈಡ್ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ದೇ ಕ್ಯಾನ್ ಗೋ ಫಾರ್ ದ ಹೆಲ್ಪ್ ಆಫ್ ರೆಸ್ಪೆಕ್ಟಬಲ್ ಇಂಡಿಯನ್ಸ್. ಭಾರತದಲ್ಲಿ ಯಾರು ರೆಸ್ಪೆಕ್ಟಬಲ್ ಅಂತ ಅನ್ನಿಸ್ತಾರೋ ಅಂಥವರ ಒಂದು ಸಹಾಯವನ್ನು ಪಡ್ಕೊಂಡು ಈ ಒಂದು ಕೇಸಸ್ಸನ್ನು ಕ್ಲೋಸ್ ಮಾಡುವಂಥ ಅಥವಾ ಕೇಸಸ್ಸನ್ನು ಡಿಸೈಡ್ ಮಾಡುವಂಥ ಒಂದು ಅಧಿಕಾರವನ್ನು ಈ ಜ್ಯೂರಿ ಸಿಸ್ಟಮ್ ಅನ್ನುವಂಥದ್ದು ಒದಗಿಸಿಕೊಟ್ಟಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಆಮೇಲೆ ಇನ್ನೊಂದು ಮುಖ್ಯವಾದಂಥ ಅಂಶ ಜುಡಿಷಿಯಲ್ ರಿಫಾರ್ಮ್ಸಲ್ಲಿ ಅನ್ನುವಂಥದ್ದಾದರೆ, ಕೋರ್ಟ್ ಲ್ಯಾಂಗ್ವೇಜ್ ಆಗಿ ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್ಸನ್ನು ಬಳಸುವಂಥ ಒಂದು ಪ್ರಯತ್ನ. ಸೊ ಇಷ್ಟಕ್ಕೂ ಮುಂಚೆ ಪರ್ಷಿಯನ್ ಭಾಷೆಯನ್ನು ಕೋರ್ಟ್ ಲ್ಯಾಂಗ್ವೇಜ್ ಆಗಿ ಬಳಸಲಾಗ್ತಿತ್ತು. ಸೊ ಎಲ್ಲ ಒಂದು ಕೋರ್ಟ್ಸಲ್ಲೂ ಕೂಡ ಪರ್ಷಿಯನ್ ಲ್ಯಾಂಗ್ವೇಜನ್ನು ಕೋರ್ಟ್ ಲ್ಯಾಂಗ್ವೇಜ್ ಆಗಿ ಬಳಸಲಾಗ್ತಿತ್ತು. ಆದರೆ ಈಗ ಹೊಸದಾಗಿ ಅವರು ಜಾರಿಗೆ ತಂದಂಥದ್ದು ವರ್ನಾಕ್ಯುಲರ್ ಲ್ಯಾಂಗ್ವೇಜಸ್, ಅಂದರೆ ಆಯಾ ಸ್ಥಳೀಯ ಭಾಷೆಗಳಲ್ಲಿ ಕೋರ್ಟಿನ ಕಾರ್ಯವಾಹಿಗಳು ನಡೀಬಹುದು, ಕಾರ್ಯಕಲಾಪಗಳು ನಡೀಬಹುದು ಅನ್ನುವಂಥ ಒಂದು ಘೋಷಣೆಯನ್ನು ಮಾಡಲಾಗಿ, ಸೊ ಅದರಿಂದ ಸಾಮಾನ್ಯ ಜನರಿಗೆ ಹೆಚ್ಚು ಉಪಯುಕ್ತವಾಯಿತು ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಲಾರ್ಡ್ ವಿಲಿಯಂ ಬೆಂಟಿಂಕ್ ಈ ಸಂದರ್ಭದಲ್ಲಿ ಕೋಡಿಫಿಕೇಶನ್ ಆಫ್ ಲಾ ಅನ್ನುವಂಥದ್ದನ್ನು ಮಾಡಿದ್ರು, ಅಂದರೆ ಕಾನೂನನ್ನು ಕ್ರೋಢೀಕರಿಸಿದ್ರು. ಸೊ ಅದರಿಂದಾಗಿ ಏನೋ ಒಂದು ಹೊಸ ರೀತಿಯಾದಂಥ ಒಂದು ಆಯಾಮ ಅನ್ನುವಂಥದ್ದು ಕಾನೂನು ಪಡ್ಕೊಂಡಂಥ ಒಂದು ಸಂದರ್ಭ. ಸೊ ಅದಕ್ಕೆ ಏನು ನ್ಯಾಯವಾದಿಗಳು ಕೂಡ ತಮ್ಮ ಏನು ಪ್ರಶಂಸೆಯನ್ನು ವ್ಯಕ್ತಪಡಿಸಿದಂಥದ್ದು, ಸೊ ಅವರಿಗೂ ಕೂಡ ಅದರಿಂದ ಉಪಯೋಗ ಆದಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಸೊ ದಿಸ್ ಆರ್ ಆಲ್ ದ ಜುಡಿಷಿಯಲ್ ರಿಫಾರ್ಮ್ಸ್ ವಿಚ್ ಲಾರ್ಡ್ ವಿಲಿಯಂ ಬೆಂಟಿಂಗ್ ಬ್ರಾಟ್ ಡ್ಯೂರಿಂಗ್ ಹಿಸ್ ರೂಲ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಪ್ರೆಸ್ ಮೇಲೆ ಅವರು ತಂದಂಥ ರಿಫಾರ್ಮ್ಸ್ ಏನು ಅನ್ನುವಂಥದ್ದಾದರೆ, ಪ್ರೆಸ್ ಬಗ್ಗೆ ಅವರಿಗೆ ಲಿಬರಲ್ ಆ್ಯಟಿಟ್ಯೂಡ್ಸೇ ಇತ್ತು. ಆ್ಯಂಡ್ ಈವನ್ ಹೀ ಥಾಟ್ ಆಫ್ ಸೇಫ್ಟಿ ವಾಲ್
ಸೇಫ್ಟಿ ವ್ಯಾಲ್ ಥಿಯರಿ ರಿಗಾರ್ಡಿಂಗ್ ಪ್ರೆಸ್. ಸೊ ಈಗ ಒಂದು ಲಿಮಿಟೆಡ್ ಫ್ರೀಡಮ್ ಅನ್ನು ಕೊಟ್ಟಂತಹ ಸಂದರ್ಭದಲ್ಲಿ ಅವ್ರಿಗೆ ಅನಿಸಿದ್ದನ್ನು ಅಲ್ಲಲ್ಲೇ ಮಾತಾಡ್ಕೊಳ್ತಾರೆ ಅನ್ನುವಂಥದ್ದು ಅವ್ರಿಗೂ ಕೂಡ ಒಂದು ಅಭಿಪ್ರಾಯ ಇತ್ತು. ಹಾಗಾಗಿ ಹಿ ಆಲ್ಸೋ ಬಿಲೀವ್ಡ್ ಇನ್ ಸೇಫ್ಟಿ ವ್ಯಾಲ್ ಥಿಯರಿ ಆ್ಯಂಡ್ ದೆನ್ ಹಿ ಡಿಡ್ ನಾಟ್ ಟಾಲರೇಟ್ ದ ಗೌರ್ಮೆಂಟ್ ಅಫಿಷಿಯಲ್ಸ್ ಮೇಕಿಂಗ್ ಯೂಸ್ ಆಫ್ ಅಫಿಷಿಯಲ್ ಇನ್ಫಾರ್ಮೇಷನ್ ಟು ಕ್ರಿಟಿಸೈಸ್ ದ ಆಕ್ಟ್ ಆಫ್ ಗೌರ್ಮೆಂಟ್. ಸೊ ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ಸೇ ಅಫಿಷಿಯಲ್ ಇನ್ಫಾರ್ಮೇಷನ್ನನ್ನು ಗೌರ್ಮೆಂಟ್ನ ಟೀಕೆ ಮಾಡೋದಕ್ಕೆ ವಿಮರ್ಶೆ ಮಾಡೋದಕ್ಕೆ ಬಳಸ್ಕೊಂಡಂಥದ್ದು ಇವರಿಗೆ ಇಷ್ಟ ಆಗದೆ ಇರುವಂಥ ಒಂದು ವಿಚಾರವಾಗಿತ್ತು. ಸೊ ಹಾಗಾಗಿ ಇನ್ ದ ಪ್ರೆಸ್ ಆಲ್ಸೋ ಹಿ ವಾಸ್ ವೆರಿ ಲಿಬರಲ್ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗತ್ತೆ. ಇನ್ನು ಪಬ್ಲಿಕ್ ವರ್ಕ್ ರಿಫಾರ್ಮ್ಸ್, ಸೊ ಜನರಿಗೆ ಬೇಕಾದಂಥ ಅನುಕೂಲಗಳನ್ನು ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅವರು ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತರ್ತಾರೆ. ಅದರಲ್ಲಿ ಮುಖ್ಯವಾಗಿ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಅಲ್ಲಿ ಕೆನಾಲ್ ಸಿಸ್ಟಮ್ ಅನ್ನು ಅವರು ಜಾರಿಗೆ ತಂದಂಥದ್ದು, ಈಗಾಗಲೇ ಇದ್ದಂತಹ ಕೆನಾಲ್ ಸಿಸ್ಟಮ್ ಅನ್ನು ಇಂಪ್ರೂವ್ ಮಾಡುವಂತಹ ಒಂದು ಕೆಲಸವನ್ನು ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಅಲ್ಲಿ ಅವರು ಮಾಡಿದಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಆಮೇಲೆ ಕಲ್ಕತ್ತಾದಿಂದ ಡೆಲ್ಲಿಯವರೆಗೆ ಗ್ರ್ಯಾಂಡ್ ಟ್ರಂಕ್ ರೋಡ್, ಈಗಲೂ ಕೂಡ ಅದನ್ನು GTR ಅಂತಲೇ ತುಂಬ ಫೇಮಸ್ ಆಗಿ ಕರೆಯುವಂಥದ್ದು. ಸೊ ಅದರ ಕನ್ಸ್ಟ್ರಕ್ಷನ್ ಅನ್ನು ಇವರ ಸಂದರ್ಭದಲ್ಲಿ ಮಾಡಲಾಗುತ್ತೆ. ಅದರ ಜೊತೆಗೆ ರೋಡ್ ಕನ್ಸ್ಟ್ರಕ್ಷನ್ ಬಾಂಬೆ ಟು ಆಗ್ರಾ, ಬಾಂಬೆಯಿಂದ ಆಗ್ರಾದವರೆಗೆ ಒಂದು ರಸ್ತೆಯನ್ನು ಕನ್ಸ್ಟ್ರಕ್ಟ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಆಮೇಲೆ ಗಂಗಾ ನದಿಯಲ್ಲಿ ಒಂದು ಸ್ಟೀಮ್ ನ್ಯಾವಿಗೇಷನ್ಗೆ ಅವಕಾಶವನ್ನು ಮಾಡಿಕೊಳ್ತಾರೆ. ಸ್ಟೀಮ್ ಬೋಟನ್ನು ಉಪಯೋಗಿಸಿ ಗಂಗಾ ನದಿಯಲ್ಲಿ ಏನು ಓಡಾಡ್ಬೋದು ಅನ್ನುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ದಿಸ್ ಈಸ್ ಅಬೌಟ್ ಹಿಸ್ ಪಬ್ಲಿಕ್ ವರ್ಕ್ ರಿಫಾರ್ಮ್ಸ್ ಅನ್ನುವಂಥದ್ದು. ಇನ್ನು ಸೋಷಿಯಲ್ ರಿಫಾರ್ಮ್ಸಲ್ಲಿ ನಾವು ಗಮನಿಸಬೇಕಾದಂಥ ಅಂಶಗಳು ಯಾವ್ಯಾವುದು ಅನ್ನುವಂಥದ್ದು, ಆದರೆ ಸತಿ ಪ್ರಾಕ್ಟೀಸನ್ನು ಕೊನೆಗೊಳಿಸಿದಂಥದ್ದು ಇವರ ಮುಖ್ಯವಾದಂಥ ಒಂದು ಸೋಷಿಯಲ್ ರಿಫಾರ್ಮ್ಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದಕ್ಕೋಸ್ಕರ ಎಷ್ಟೆಲ್ಲ ಪ್ರಯತ್ನಗಳು ನಡೀತು ಅನ್ನುವಂಥದ್ದಾದರೆ ಇಟ್ ಸ್ಟಾರ್ಟೆಡ್ ಫ್ರಮ್ ದ ಎಂಪರರ್ ಅಕ್ಬರ್, ಅಕ್ಬರನ ಕಾಲದಿಂದಲೂ ಕೂಡ ಅದನ್ನು ನಿಲ್ಲಿಸಬೇಕು ಅನ್ನುವಂಥ ಸಾಕಷ್ಟು ಪ್ರಯತ್ನಗಳು ನಡೀತಾ ಇತ್ತು. ಅದರಿಂದ ಅಕ್ಬರ್ ಸೋತು ಹೋದ, ಜೊತೆಗೆ ಮರಾಠರು ಕೂಡ ಅದನ್ನು ಕೊನೆಗೊಳಿಸಬೇಕು ಅಂತ ನೋಡಿದ್ರು. ಆಮೇಲೆ ಕೆಲವು ಅರ್ಲಿ ಬ್ರಿಟಿಷ್ ಅಧಿಕಾರಿಗಳು ಕೂಡ ಕಾರ್ನ್ವಾಲಿಸ್ ಆಗಿರ್ಬೋದು, ಮಿಂಟೋ ಆಗಿರ್ಬೋದು, ಹೇಸ್ಟಿಂಗ್ಸ್ ಆಗಿರ್ಬೋದು, ಇವರು ಕೂಡ ಇದರ ವಿರುದ್ಧ ಸಾಕಷ್ಟು ಸ್ಟೆಪ್ಸನ್ನು ತೆಗೆದುಕೊಂಡಿದ್ದರು. ಆಮೇಲೆ ರಾಜಾರಾಮ್ ಮೋಹನ್ ರಾಯ್ ವಿಲಿಯಂ ಬೆಂಟಿಂಕನಿಗೆ ಇದರ ಬಗ್ಗೆ ತಿಳಿಸ್ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅವರು ತುಂಬ ಸೀರಿಯಸ್ ಆಗಿ ಇದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಮೆನಿ ನ್ಯೂಸ್ ಪೇಪರ್ಸ್ ಆಲ್ಸೋ ಸಪೋರ್ಟೆಡ್ ಟು ಬ್ಯಾನ್ ದ ಸಿಸ್ಟಮ್ ಆಫ್ ಸತಿ ಅನ್ನುವಂಥದ್ದು. ಅದರ ಜೊತೆಗೆ ಲೆಜಿಸ್ಲೇಚರಲ್ಲಿ ಅದನ್ನು ನಿಲ್ಲಿಸೋ ಅಂಥ ಎಲ್ಲ ಪ್ರಯತ್ನಗಳನ್ನು ಮಾಡಲಾಯಿತು. ಸೊ ಆ ಒಂದು ರೆಗ್ಯುಲೇಷನ್ ಯಾವುದಪ್ಪ ಅಂತಂದರೆ No. 18 ರೆಗ್ಯುಲೇಷನ್ ಆಗಿ ಜಾರಿಗೆ ಬಂತು. ಅದೇನು ಹೇಳುತ್ತೆ ಅಂತಂದರೆ ಇಟ್ ಈಸ್ ಎ ಕ್ರಿಮಿನಲ್ ಆಕ್ಟಿವಿಟಿ ಅಂತ ಅದನ್ನು ಘೋಷಣೆ ಮಾಡುತ್ತೆ. ಸತಿಯನ್ನು ಇಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಎ ಸುಯಿಸೈಡ್ ಆ್ಯಂಡ್ ಇಟ್ ಈಸ್ ಇಲ್ಲೀಗಲ್ ಆ್ಯಂಡ್ ಇಟ್ ಈಸ್ ಪನಿಷಬಲ್ ಅನ್ನುವಂಥದ್ದನ್ನು ರೆಗ್ಯುಲೇಷನ್ ನಂಬರ್ 18 ಹೇಳುತ್ತೆ. ಸೊ ಅದನ್ನು ಡಿಸೆಂಬರ್ 1829 ಜಾರಿಗೆ ತರೋದ್ರ ಮೂಲಕ ಬರ್ನಿಂಗ್ ಆಫ್ ಅಲೈವ್ ಆಫ್ ವಿಡೋಸ್ ಈಸ್ ಇಲ್ಲೀಗಲ್ ಪನಿಷಬಲ್ ಆ್ಯಂಡ್ ಇಟ್ ಈಸ್ ಎ ಕ್ರಿಮಿನಲ್ ಆಕ್ಟಿವಿಟಿ ಇಟ್ ಈಸ್ ಪನಿಷಬಲ್ ಇನ್ ಕ್ರಿಮಿನಲ್ ಕೋರ್ಟ್ಸ್ ಅನ್ನುವಂಥ ಒಂದು ವಿಚಾರವನ್ನು ಜಾರಿಗೆ ತರೋದ್ರ ಮೂಲಕ ಅದನ್ನು ಸಂಪೂರ್ಣವಾಗಿ ತೆಗೆದುಹಾಕುವಂಥ ಒಂದು ಕೆಲಸವನ್ನು ಈ ಸಂದರ್ಭದಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ರ ಅವರು ಮಾಡ್ತಾ ಹೋಗ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಇನ್ನಷ್ಟು ಪಿಡುಗುಗಳು ಅನ್ನುವಂಥದ್ದು ಭಾರತದಲ್ಲಿ ಇತ್ತು ಅನ್ನುವಂಥ ಒಂದು ವಿಚಾರ. ಸೊ ಅವುಗಳನ್ನು ಕೂಡ ತೊಡೆದು ಹಾಕುವಂಥ ಕೆಲಸಕ್ಕೆ ಇವರು ಕೈ ಹಾಕ್ತಾರೆ. ಸೊ ಇಲ್ಲಿ ಸೋಷಿಯಲ್ ಏನೋ ಪ್ರಾಕ್ಟೀಸಸನ್ನು ತೆಗೆದುಹಾಕುವಂಥದ್ದು ಅಷ್ಟು ಸುಲಭವಾದಂಥ ಒಂದು ವಿಚಾರ ಅಲ್ಲ. ಯಾಕೆ ಅಂತಂದರೆ ಸಾಮಾಜಿಕವಾಗಿ ಜನರು ಅದನ್ನು ನಂಬಿರ್ತಾರೆ ಮತ್ತು ಅದನ್ನು ವಿರೋಧಿಸ್ತಾರೆ. ಅದನ್ನು ಯಾರು ತೆಗೆದುಹಾಕಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಅದನ್ನು ವಿರೋಧಿಸುವಂಥದ್ದು. ಆದರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಹಿ ಟುಕ್ ಎ ಬೋಲ್ಡ್ ಸ್ಟೆಪ್ ಅಗೇನ್ಸ್ಟ್ ಆಲ್ ದೀಸ್ ಈವಿಲ್ಸ್ ಆಫ್ ಇಂಡಿಯನ್ ಸೊಸೈಟಿ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ಇನ್ಫ್ಯಾಂಟಿಸೈಡ್ ಅನ್ನುವಂಥ ಇನ್ನೊಂದು ಪ್ರಮುಖವಾದಂಥ ಒಂದು ಪ್ರಾಕ್ಟೀಸ್ ಇತ್ತು. ಅಂದರೆ ಹೆಣ್ಣು ಮಗುವನ್ನು ಕೊಲ್ಲುವಂಥ ಒಂದು ಪದ್ಧತಿ. ಸೊ ಅದನ್ನು ಕೂಡ ಇಲ್ಲಿ ನಿಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಲಾಯಿತು. ಮುಖ್ಯವಾಗಿ ಭಾರತದ ಬುಡಕಟ್ಟು ಜನಾಂಗಗಳಲ್ಲಿ ಎಸ್ಪೆಷಲಿ ಅಮಾಂಗ್ ದ ಇಲ್ಲಿಟ್ರೇಟ್ ರಜಪೂತ್ ಫ್ಯಾಮಿಲೀಸ್ ಇಟ್ ವಾಸ್ ಪ್ರಾಕ್ಟೀಸ್. ಸೊ ದಿಸ್ ವಾಸ್ ಆಲ್ಸೋ ಸ್ಟಾಪ್ಡ್ ಬೈ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅನ್ನುವಂಥದ್ದು. ಆಮೇಲೆ ಆ ಸಂದರ್ಭದಲ್ಲಿ ಹ್ಯೂಮನ್ ಸ್ಯಾಕ್ರಿಫೈಸ್ ಅನ್ನುವಂಥದ್ದು ಕೂಡ ಇನ್ನೂ ಪ್ರಾಕ್ಟೀಸಲ್ಲಿತ್ತು ಭಾರತದಲ್ಲಿ. ಅದು ಕೂಡ ಒರಿಸ್ಸಾದ
ಕೆಲವು ಏನೋ ಕ್ರೂರವಾದಂತಹ ಬುಡಕಟ್ಟು ಜನಾಂಗಗಳು ಯಾವಿದ್ದು ಅವುಗಳ ಒಂದು ದೇವರಿಗೆ ದೇವತೆಗಳಿಗೆ ಹ್ಯೂಮನ್ ಸ್ಯಾಕ್ರಿಫೈಸ್ ಅಥವಾ ಮನುಷ್ಯರನ್ನ ಬಲಿ ಕೊಡುವಂತಹ ಪದ್ಧತಿ ಜಾರಿಯಲ್ಲಿತ್ತು. ಅದನ್ನು ಕೂಡ ಇವರು ತೆಗೆದುಹಾಕುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ರು. ಆಮೇಲೆ ಒಂದು ಕಮ್ಯುನಿಟಿ ತಗ್ ಅನ್ನುವಂತಹ ಒಂದು ಕಮ್ಯುನಿಟಿ, ಸೊ ಅದು ತುಂಬಾ ಕ್ರೂರವಾಗಿತ್ತು ಮತ್ತು ದೇವರ್ ಬ್ಯಾಂಡ್ ಆಫ್ ರಾಬರರ್ಸ್, ಆಮೇಲೆ ಅವರು ಮರ್ಡರರ್ಸು ಕೂಡ ಆಗಿದ್ರು. ಟ್ರಾವೆಲಿಂಗ್ ಮಾಡುವಂತಹ ಕೆಲವಾರು ಜನರನ್ನ ಇವರು ಸತಾಯಿಸ್ತಾ ಇದ್ದಂಥದ್ದು. ಸೊ ಹಾಗಾಗಿ ಆ ಕಮ್ಯುನಿಟಿಯನ್ನ ಹೇಗಾದ್ರೂ ಮಾಡಿ ಕೊನೆಗೊಳಿಸಬೇಕು ಅಂತ ಹೇಳಿ ಹಿ ಸ್ಟಾರ್ಟೆಡ್ ಸ್ಟ್ರಿಕ್ಟ್ ಮೆಷರ್ ಟು ಲಿಕ್ವಿಡೇಟ್ ದ ಕಮ್ಯುನಿಟಿ ಕಾಲ್ಡ್ ಆಸ್ ಥಗ್. ಸೊ ಇಲ್ಲಿ ಏನೋ ಅವರು ವೇಷ ಮರೆಸ್ಕೊಂಡು ಬಂದು ಎಷ್ಟೋ ಸಾರಿ ದರೋಡೆಗಳನ್ನು ಮತ್ತು ಕೊಲೆಗಳನ್ನು ಮಾಡಿ ಹೋದಂಥ ಒಂದು ಸಂದರ್ಭ. 100 to 300 ಅವರು ವೇಷ ಮರೆಸ್ಕೊಂಡು ಟ್ರಾವೆಲರ್ಸ್ ಜೊತೆ ಹೋಗ್ತಾನೆ, ಅವರನ್ನು ಮರ್ಡರ್ ಮಾಡುವಂಥದ್ದು, ರಾಬ್ ಮಾಡುವಂಥದ್ದು ಈ ಕೆಲಸಗಳನ್ನು ಮಾಡ್ತಾ ಇದ್ರು. ಸೊ ಹಾಗಾಗಿ ಅಂಥ ಒಂದು ಗುಂಪನ್ನು ಚದರಿಸಿದಂಥ ಅಥವಾ ಅಂಥ ಗುಂಪನ್ನು ಏನು ನಾಶ ಮಾಡಿದಂಥ ಒಂದು ಕೀರ್ತಿ ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಗ್ಗೆ ಸಲ್ಲತ್ತೆ ಅನ್ನುವಂಥದ್ದು. ಇನ್ನು ಇಲ್ಲಿ ಇನ್ಹೆರಿಟೆನ್ಸ್ ಅನ್ನುವಂಥ ಒಂದು ಸಂದರ್ಭದಲ್ಲಿ ಅವರ ಒಂದು ನಿರ್ಧಾರ ತುಂಬ ಮುಖ್ಯ ಆಗುತ್ತೆ. ಸೊ ಇಲ್ಲಿ ಹಿಂದೂ ಲಾ ಆಫ್ ಇನ್ಹೆರಿಟೆನ್ಸ್ ಅನ್ನುವಂಥದ್ದು ಎನಿ ಪರ್ಸನ್ ಹೂ ಎಂಬ್ರೇಸ್ಡ್ ಎನಿ ಅದರ್ ರಿಲಿಜನ್ ವುಡ್ ಹ್ಯಾವ್ ಫುಲ್ ರೈಟ್ ಇನ್ ಹಿಸ್ ಶೇರ್ ಇನ್ ದ ಪ್ರಾಪರ್ಟಿ. ಸೊ ಇದೇನು ಹೇಳುತ್ತೆ ಅಂತಂದರೆ ಆ ಸಂದರ್ಭದಲ್ಲಿ ಸ್ವಲ್ಪ ಏನೋ ಮತಾಂತರಗಳು ನಡೀತಾ ಇದ್ದಂಥ ಸಂದರ್ಭ. ಸೊ ಮತಾಂತರದ ಸಂದರ್ಭದಲ್ಲಿ ಹಿಂದೂ ಲಾ ಏನು ಹೇಳುತ್ತೆ ಅಂತಂದರೆ ಮತಾಂತರ ಹೊಂದಿದ್ರೆ ಅಲ್ಲಿ ಪ್ರಾಪರ್ಟಿಗೆ ಅವಕಾಶ ಇಲ್ಲ ಅನ್ನುವಂಥ ಮಾತು ಕೇಳ್ಬರ್ತಾ ಇತ್ತು. ಅದನ್ನು ತಪ್ಪಿಸೋದಕ್ಕೋಸ್ಕರ ಮತ್ತು ಆ ಒಂದು ಭಯದಿಂದ ಜನರು ಕ್ರಿಶ್ಚಿಯಾನಿಟಿಗೆ ಬರದೇ ಹೋಗ್ತಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ರಿಫಾರ್ಮನ್ನು ಹಿಂದೂ ಲಾ ಆಫ್ ಇನ್ಹೆರಿಟೆನ್ಸಲ್ಲಿ ಜಾರಿಗೆ ತರಲಾಯಿತು. ಏನು ಅದು ಅನ್ನುವಂಥದ್ದಾದರೆ, ಸೊ ಇಲ್ಲಿ ಯಾವ ಧರ್ಮವನ್ನು ಅವರು ಅನುಸರಿಸಿದ್ರು ಕೂಡ ಅವರ ಒಂದು ಪ್ರಾಪರ್ಟಿಯಲ್ಲಿ ಅವ್ರಿಗೆ ರೈಟ್ಸ್ ಇದೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮೂಲಕ ದಿಸ್ ಆ್ಯಕ್ಚುಲಿ ಎನ್ಕರೇಜ್ಡ್ ದ ಕನ್ವರ್ಷನ್ ಪಾಲಿಸಿ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಇದೆಲ್ಲವೂ ಕೂಡ ಇಲ್ಲಿ ಲಾರ್ಡ್ ವಿಲಿಯಂ ಬೆಂಟಿಂಕ್ ಒಂದು ರೀತಿಯಲ್ಲಿ ಸಮಾಜ ಸುಧಾರಣೆ ಅನ್ನುವಂಥ ಹೆಸರನ್ನು ಕೊಡ್ತಾ ಅವರಿಗೆ ಅನುಕೂಲ ಆಗೋ ರೀತಿಯಲ್ಲೇ ಎಲ್ಲ ಕಾನೂನುಗಳನ್ನು ಜಾರಿಗೆ ತಂದುಕೊಂಡಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂಡ್ ಹಿಸ್ ರಿಫಾರ್ಮ್ಸ್ ವಿಚ್ ವರ್ ವೆರಿ ಯೂಸ್ಫುಲ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್ ಫಾರ್ ಇಂಡಿಯನ್ಸ್ ಅನ್ನುವಂಥದ್ದು. ಸೊ ಹಾಗಾಗಿ ಅದು ಕೂಡ ಒಂದು ತುಂಬ ಪ್ರಮುಖವಾದಂಥ ಒಂದು ಘಟ್ಟ ಭಾರತದ ಇತಿಹಾಸದಲ್ಲಿ ಅಂತ ನಾವು ಭಾವಿಸ್ಬೇಕಾಗತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ಲಾರ್ಡ್ ವಿಲಿಯಂ ಬೆಂಟಿಂಕ್ ಅಂಡ್ ಹಿಸ್ ರಿಫಾರ್ಮ್ಸ್. ಥ್ಯಾಂಕ್ ಯು ಸೋ ಮಚ್.